ಅಮಾವಾಸ್ಯೆ ಜೊತೆಗೆ ಗ್ರಹಣ ಎರಡೂ ಕೂಡ ಒಂದೇ ದಿನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಗ್ರಹಚಾರ ಇದೆ ಯಾವ ರಾಶಿಯವರಿಗೆ ಏನು ಪರಿಣಾಮ ಪ್ರಭಾವ ಬೀರತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಕಶ್ಯಪ್ರೆ ರಾಶಿಗಳ ಮೇಲೆ ಬೀರುವಂತಹ ಪ್ರಭಾವ ಮೊದಲ ಆರು ರಾಶಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಮೇಷರಾಶಿಗೆ ಷಷ್ಟದಲ್ಲಿ ಇರುವುದರಿಂದ ಅಂಥ ತೊಂದರೆ ಇಲ್ಲ ಗ್ರಹಣದ ನಿಮಿತ್ತ ಗೋಚಾರ ವಿಚಾರ ಇರೋದರಿಂದ ಯಾವ ರಾಶಿಗೆ ಗ್ರಹಣದ ದೃಷ್ಟಿ ಅಥವಾ ಗ ಗ್ರಹಣದ ಸಂಪರ್ಕ ಇರ್ತದೆ ಅವರಿಗೆ ದೋಷ ಜಾಸ್ತಿ ಇರ್ತದೆ ಆದರೂ ಮೇಷರಾಶಿಯವರಿಗೆ ವ್ಯಯದಲ್ಲಿ ರಾಹುವಿನ ಒಂದು ಪೀಡೆ ಸ್ವಲ್ಪ ಸಮಸ್ಯೆ ಇದೆ ಶನಿಯ ದೃಷ್ಟಿಯೂ ಕೂಡ ಇರೋದರಿಂದ ಗ್ರಹಣದ ಸಮಯವೂ ಅಥವಾ ಅಮಾವಾಸ್ಯೆಯೂ ಇರೋದರಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿ ಜಾಸ್ತಿ ಆಗ್ತದೆ ನೀವೇ ಸಮತ್ವವನ್ನು ಕಾಪಿಟ್ಟುಕೊಂಡ್ರೆ ಬಹಳ ಒಳ್ಳೆಯದು ಆಮೇಲೆ ಪಶ್ಚಾತ್ತಾಪ ಪಡುವಂತಹ ಸನ್ನಿವೇಶ ಬರಲ್ಲ ಮಾನಸಿಕ ಆದ್ದರಿಂದ ದುರ್ಗಾದೇವಿಯವರನ್ನು ಧ್ಯಾನ ಅರ್ಚನೆ ಚೆನ್ನಾಗಿ ಮಾಡಬೇಕು ಮೇಷರಾಶಿಯವರು ವೃಷಭರಾಶಿಗೆ ಪಂಚಮದಲ್ಲಿ ಗ್ರಹಣವು ಇರುವುದರಿಂದ ಒಳ್ಳೆಯ ವಿಷಯವನ್ನು ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಲಾಭವನ್ನು ಅನಿರೀಕ್ಷಿತವಾಗಿ ಅಂದರೆ ನೀವು ಅಂದ್ಕೊಂಡಿರೋದೇ ಏನೋ ಬೇರೆ ಯಾವುದೋ ಒಂದು ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭ ಆಗ್ತಕ್ಕಂಥದ್ದು ಯಾವುದೋ ಒಂದು ತಡೆ ಆಗಿರ್ತಕ್ಕಂಥ ಕೆಲಸ ಚಾಲನೆ ದೊರತಕ್ಕ ದೊರಕ್ತಕ್ಕಂಥದ್ದು ಇದೆಲ್ಲ ಆಗ್ತದೆ ಅಧಿಕಾರಿ ವರ್ಗದವರಿಗೆ ಸ್ವಲ್ಪ ಪೀಡನೆ ಜಾಸ್ತಿ ಆಗ್ತದೆ ಅನಾರೋಗ್ಯ ಇತ್ಯಾದಿ ಕಾಡೀತು ಸರ್ಕಾರಿ ಲೆವೆಲ್ನಲ್ಲಿ ಅಧಿಕಾರ ಲೆವೆಲ್ನಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಶ್ರೀನಿವಾಸ ದೇವರಿಗೆ ಅಲಂಕಾರ ಸೇವೆಯನ್ನು ಮಾಡಿ ದರ್ಶನ ಪೂಜೆಯನ್ನು ಮಾಡಬೇಕು ವೃಷಭ ರಾಶಿಯವರು ಮಿಥುನ ರಾಶಿ ಮಿಥುನಕ್ಕೆ ಆದಾಯ ಉತ್ತಮಗೊಳ್ತದೆ ಅವಕಾಶಗಳು ಅನೇಕವಾಗಿ ತೆರ ತೆರಕೊಳ್ತಕ್ಕಂಥದ್ದು ಗ್ರಹಣ ವಿಶೇಷವು ರವಿಯ ಚತುರ್ಥ ಸ್ಥಾನವು ಇಷ್ಟಗತ ಸ್ಥಾನವೂ ಆಗಿರೋದರಿಂದಲೂ ಮತ್ತು ಗುರುವೂ ಕೂಡ ಇನ್ನು ಸದ್ಯಕ್ಕೆ ಹದಿನೈದು ದಿನಕ್ಕೆ ವಕ್ರೀ ಚಾರದಲ್ಲಿ ಇರೋದರಿಂದ ಒಳ್ಳೆ ಫಲ ಇದೆ ಶ್ರೀನಿವಾಸ ದೇವರಿಗೆ ದೀಪಾಲಂಕಾರ ಸೇವೆಯನ್ನು ಮಾಡ್ತಾ ಪ್ರಾರ್ಥನೆ ಮಾಡಬೇಕು ಮಿಥುನ ರಾಶಿಯವರು ಗುರುಬಲ ಕಡಿಮೆ ಆದರೆ ಗುರುವಿನ ಚಾರ ಸ್ವಲ್ಪ ಬೆಟರ್ ಆಗ್ತದೆ ಈಗ ಈ ಮುಂದಿನ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಕರ್ಕರಾಶಿಯವರಿಗೆ ಬಂಧು ಮಿತ್ರರೆಲ್ಲ ಸೇರ್ತಕ್ಕಂತಹ ಸಹಕಾರ ದೊರೆಯುತ್ತದೆ ಸ್ತ್ರೀಯರಿಗೆ ಸ್ವಲ್ಪ ವಿಶೇಷ ಸ್ವಲ್ಪ ಸಂಬಂಧಗಳಲ್ಲಿ ನೀವು ಜಾಗ್ರತೆಯನ್ನು ವಹಿಸಬೇಕು ಕರ್ಕಾಟಕ ರಾಶಿಯವರು ಮಕ್ಕಳು ಪುಟ್ಟ ಮಕ್ಕಳು ಸ್ಕೂಲ್ಗೆ ಹೋಗ್ತಕ್ಕಂಥ ಶಾಲೆಗೆ ಹೋಗ್ತಕ್ಕಂಥ ಹೆಮ್ಮ ಮಕ್ಕಳು ಇಂಥವರನ್ನು ಸ್ವಲ್ಪ ಜಾಗ್ರತೆ ಮಾಡಬೇಕು ಈ ನಾಲ್ಕು ದಿನದಲ್ಲಿ ಅಮ್ಮನವರಿಗೆ ಅಲಂಕಾರ ಸೇವೆ ಕನ್ಯಾ ರಾಶಿ ಇವರು ನವರಾ ನವರಾತ್ರಿಯು ಹತ್ರ ಬರ್ತಾ ಇರೋದರಿಂದ ಕರ್ಕರಾಶಿಯವರಿಗೆ ಅಮ್ಮನವರ ಅಲಂಕಾರ ಸೇವೆ ಧ್ಯಾನಾದಿಗಳನ್ನು ಹೆಚ್ಚು ಮಾಡಬೇಕು ಕರ್ಕರಾಶಿಯವರು ಸಿಂಹರಾಶಿಗೆ ಸ್ವಲ್ಪ ಅಡೆತಡೆ ನಿವಾರಣೆ ಆಗ್ತಕ್ಕಂತಹ ಅನುಭವ ಬರ್ತದೆ ಯಾವುದ್ಯಾವುದೋ ಪ್ರಯತ್ನಗಳನ್ನು ಮಾಡಿರ್ತೀರಿ ನಿರೀಕ್ಷಿತವಾಗಿರ್ತಕ್ಕಂತಹ ವ್ಯವ ವ್ಯಾವಹಾರಿಕ ಫಲ ಬಂದಿರೋದಿಲ್ಲ ಅದಕ್ಕೆ ಕ್ಲಿಕ್ ಆಗ್ತಕ್ಕಂತಹ ವಾರ ಈ ಗ್ರಹಣ ಮತ್ತು ಈ ತಿಂಗಳು ನಡೀತಾ ಇದೆ ವಿಶ್ವಾಸ ಇರಲಿ ಸರ್ಕಾರಿ ಕೆಲಸದಲ್ಲಿ ಪ್ರಗತಿ ಉಂಟಾಗತ್ತೆ ಸೀತಾರಾಮದೇವರ ಪೂಜಿಸಬೇಕು ಅಲಂಕಾರ ಸೇವೆ ಅಥವಾ ಅಭಿಷೇಕ ಸೇವೆ ನಾಮಸ್ಮರಣೆ ಸೇವೆ ಸೀತಾರಾಮರಿಗೆ ಮಾಡ್ತಾ ಹೋಗಿ ಸಿಂಹರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ದೈವಾನುಕೂಲ ಆಲ್ರೆಡಿ ಇದೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಗೆ ಉದ್ಯೋಗದಲ್ಲಿ ಭಟ್ಟಿ ಪ್ರವಾಸಾದಿಗಳು ಮಾನಸಿಕ ಚಿಂತೆ ಕಡಿಮೆ ಇತ್ಯಾದಿ ಒಂದು ಬೆಟರ್ ಆಫ್ ಏನೋ ಒಂದು ಒಂದು ಬೆಟರ್ ಅಂತ ಅನಿಸ್ತಕ್ಕೆ ಶುರು ಆಗ್ತದೆ ಯಾಕಂದರೆ ರವಿಯ ಇಷ್ಟಗತ ಸ್ಥಾನವಾಗಿರೋದ್ರಿಂದಲೂ ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರವು ರಾಶಿಗೆ ದೃಷ್ಟಿಯೂ ಇರೋದರಿಂದಲೂ ಈ ರೀತಿಯ ಉತ್ತಮ ಫಲಗಳನ್ನು ರಾಶಿಯವರು ಪಡಿತಾರೆ ಶ್ರೀ ದುರ್ಗಾದೇವಿಯವರು ಗಣಪತಿ ದೇವರ ವಿಶೇಷ ಧ್ಯಾನ ಸೇವೆ ಅರ್ಚನೆ ಇತ್ಯಾದಿಗಳನ್ನು ಬೆಳಗ್ಗೆ ಸಂಜೆ ಮಾಡಬೇಕು ವಿಶೇಷವಾಗಿ ಸತ್ಫಲವನ್ನು ಪಡಿತಾರೆ ರಾಶಿ ಸರಿ ಮೊದಲ ಆರು ರಾಶಿಯ ಬಗ್ಗೆ ತಿಳ್ಕೊಂಡ್ವಿ ಇನ್ನುಳಿದ ಆರು ರಾಶಿಯನ್ನು ನಾನು ಮುಂದಿನ ಹಂತದಲ್ಲಿ ಮಾತನಾಡ್ತೀನಿ ತಿಳ್ಕೊಳ್ತೀನಿ ಕನ್ಯಾ ರಾಶಿಯಲ್ಲಿ ಈಗ ಸೂರ್ಯ ಬುಧ ಮತ್ತು ಶುಕ್ರ ಈ ಮೂವರು ಒಟ್ಟಿಗೆ ಇರೋದ್ರಿಂದಾಗಿ ಈ ಮೂರು ಗ್ರಹಗಳ ಮೇಲೆ ರಾಹುವಿನ ಅಶುಭ ದೃಷ್ಟಿ ಇರುತ್ತೆ ಅನ್ನುವಂಥದ್ದು ಇದು ಯಾವ ರೀತಿಯ ಪ್ರಭಾವಕ್ಕೆ ಕಾರಣ ಆಗತ್ತೆ ನೋಡಿ ಈ ಗ್ರಹಣದ ದೋಷವು ಬಿಟ್ಟರೆ ಗ್ರಹಚಾರ ದೋಷಗಳು ಅಂತಂತ ಏನು ಇರೋದಿಲ್ಲ ಯಾಕಂದ್ರೆ ರವಿಯ ದೋಷವನ್ನೇ ಅವಾಗ ಸ್ವಲ್ಪ ಟೆಕ್ನಿಕಲ್ಲು ಅಂತ ನಾನು ಬೇಕಂತ ಹೇಳಲಿಲ್ಲ ಅಷ್ಟೇ ಅದಕ್ಕೆ ಶುದ್ಧ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಅಂತ ನೀವು ಕೇಳಿದ್ರಲ್ಲ ಅಂತ ಹೇಳ್ತೀನಿ ಶುಕ್ರನಿಗೆ ಅದು ನೀಚ ಸ್ಥಾನವಾದ್ರೂ ಕೂಡ ಅವನಿಗೆ ಸ್ವಕ್ಷೇತ್ರಕ್ಕೆ ಅಭೀಷ್ಟಕ್ಕೆ ಹೋಗ್ತಕ್ಕಂತಹ ಸ್ಥಾನ ಹಾಗಾಗಿ ಶುಕ್ರನ ದೋಷ ಅಷ್ಟು ಬರೋದಿಲ್ಲ ಶುಕ್ರನು ರಾಹುವಿಗೆ ಮೈತ್ರಿ ಇರೋದ್ರಿಂದ ಅಂತ ದೋಷಗಳು ಬರೋದಿಲ್ಲ ದೋಷಗಳೆಲ್ಲ ಬರೋದು ರವಿಯಿಂದಲೇ ಅಲ್ಲಿ ಕೇತುಗ್ರಸ್ತ ಗ್ರಹಣ ಮತ್ತು ನೀಚ ಆರೋಹಿ ಆಗ್ತಾನೆ ಇನ್ನು ನಾಲ್ಕು ದಿನದಲ್ಲಿ ಆಯ್ತಾ ಹಾಗಾಗಿ ನಾಲ್ಕು ದಿನ ಅಂತಂದ್ರೆ ಇನ್ನು ಎಂಟು ದಿನದಲ್ಲಿ ಹಾಗಾಗಿ ರವಿಯ ಚಾರದಲ್ಲಿ ಮುಂದಿನ ತಿಂಗಳು ಬಹಳ ಹುಷಾರಾಗಿರಬೇಕಾಗ್ತದೆ ಕನ್ಯಾ ರಾಶಿಯವರು ಮತ್ತು ತುಲಾ ರಾಶಿಯವರು ಅಂತ ಹೇಳಬೇಕು ಆಯ್ತು ಬೆಲ್ಲ ರಾಶಿಯವರಿಗೂ ಅಲ್ಲ ಯಾಕೆಂದ್ರೆ ಇಲ್ಲಿ ಇರೋದೇನು ಶುಕ್ರನು ಕೇತುವು ಬುಧನು ಎಲ್ಲ ಬುಧನು ಸ್ವಕ್ಷೇತ್ರ ಅಲ್ಲಿ ಕೇತುವಿಗೆ ಗ್ರಹ ಕೇತುವಿನಿಂದ ಗ್ರಹಣ ದೋಷ ಉಂಟು ಆದರೆ ಶುಕ್ರನಿಗೆ ಅಂತ ಬಾಧಾರ ಬಾಧಕತೆ ಏನಿಲ್ಲ ರಾಹು ದೃಷ್ಟಿಯೂ ಕೂಡ ಅಂಥ ದೋಷಕರವೇನಿಲ್ಲ ಮಿತ್ರರಾಗಿರೋದ್ರಿಂದ ಮಿತ್ರನಾಗಿರೋದ್ರಿಂದ ಸಮಸ್ಯೆ ಇರೋದು ರವಿಗೆ ರವಿಯು ನೀಚರಾಶಿಗೆ ಪ್ರವೇಶ ಮಾಡತಕ್ಕಂತಹ ಸಮಯ ಹಾಗಾಗಿ ಸ್ವಲ್ಪ ಓಡಾಟದಲ್ಲಿ ಸ್ತ್ರೀ ವರ್ಗದವರು ಇತ್ಯಾದಿ ಸ್ತ್ರೀ ಮತ್ತು ಮಕ್ಕಳ ವರ್ಗದವರು ಸ್ವಲ್ಪ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ ಅಷ್ಟೇ ಹೊರತು ದೊಡ್ಡ ಪ್ರಮಾದ ಅಂತಂತ ಏನೂ ಇಲ್ಲ ಸಾಮಾನ್ಯವಾಗಿ ಗ್ರಹಣ ಅಂದ ತಕ್ಷಣ ಗರ್ಭಿಣಿಯರು ಬಹಳ ಎಚ್ಚೆತ್ಕೊಳ್ಬೇಕು ಸ್ತ್ರೀ ಅಂತ ಹೇಳಿದ ತಕ್ಷಣ ಗರ್ಭಿಣಿಯರ ನೆನಪಾಗ್ಬಿಡತ್ತೆ ಸೊ ಅವರು ಕೂಡ ಅಂದ್ರೆ ಗ್ರಹಣ ಗೋಚರ ಇಲ್ಲದೆ ಹೋದ್ರೂ ಕೂಡ ಎಚ್ಚರವಾಗಿರ್ಲೇಬೇಕು ಹೌದೌದು ಯಾಕಂದ್ರೆ ಗ್ರಹಣ ಅನ್ನೋದು ಒಂದು ನಿಮಿತ್ತ ಆಯ್ತಾ ಅದೊಂದು ಆಡೆಡ್ ಡಿಸ್ಅಡ್ವಾಂಟೇಜ್ ಅಷ್ಟೇನೇನೆ ಇಟ್ ಈಸ್ ಆಲ್ರೆಡಿ ಎ ಡಿಸ್ಅಡ್ವಾಂಟೇಜ್ ಬೈ ಕೇತು ಅಲ್ಲೊಂದು ಸಮಸ್ಯೆ ಆಲ್ರೆಡಿ ಕೇತು ಗ್ರಸ್ತ ರವಿ ರವಿಗೆ ಅದು ಇಷ್ಟಗತ ರಾಶಿ ಆದರೂ ಕೂಡ ಇನ್ನು ಆರು ಎಂಟು ದಿನಕ್ಕೆ ಅವನು ನೀಚ ಆರೋಹಿ ಆಗ್ತಾನೆ ತುಲಾರಾಶಿಗೆ ಪ್ರವೇಶ ಆಗ್ತಾನೆ ಶುಕ್ರನಿಗೆ ಉತ್ತಮ ಅವಾಗ ಈಗ ಶುಕ್ರನಿಗೆ ಬಾಧೆ ಇದ್ರೂ ಕೂಡ ಇನ್ನು ಇನ್ನು ಎಂಟು ದಿನದಲ್ಲಿ ಶುಕ್ರನ ಬಲ ಜಾಸ್ತಿ ಆಗ್ತದೆ ಯಾಕೆಂದ್ರೆ ಸ್ವಕ್ಷೇತ್ರಕ್ಕೆ ಹೋಗ್ತಕ್ಕಂತಹ ಒಂದು ಅದನ್ನು ಅಭಿನಾಷಿ ಗ್ರಹ ಅಂತ ಕರೀತಾರೆ ಸ್ವಕ್ಷೇತ್ರಕ್ಕೆ ಹೋಗೋದ್ರಿಂದ ಸೊ ಹಾಗಾಗಿ ರವಿಯ ವಿಷಯದಲ್ಲಿ ಅಂತಂದಾಗ ಏನು ಮಾಡಬೇಕು ನಾವು ಸ್ವಲ್ಪ ಜ್ಞಾನ ಪ್ರಜ್ಞೆ ವಿಕಾಸ ಈ ಎಚ್ಚರಿಕೆ ಆಲೋಚನೆ ಇದೆಲ್ಲವನ್ನು ರವಿಯಿಂದ ನೋಡಬೇಕು ಸೊ ಇಂಥದ್ದಕ್ಕೆ ಸಮಸ್ಯೆಗಳು ಬರ್ತದೆ ಅಂತಂತ ಹ್ಮ್ ಹ್ಮ್ ಈಗ ಗ್ರಹಣ ಅಂತಂದ್ರೆ ತಾವು ಕೂಡ ಹೇಳಿದ್ರಿ ಪರ್ವದ ರೀತಿಯಲ್ಲಿ ಇದನ್ನ ನೋಡಬೇಕು ಅಂತ ಪರ್ವದ ರೀತಿ ಹೇಗೆ ಆಚರಣೆ ಮಾಡೋದು ಕಶ್ಯಪ್ರೆ ಯಾಕಂತಂದ್ರೆ ಗ್ರಹಣದ ಸಂದರ್ಭದಲ್ಲಿ ಏನ್ ಅನ್ಕೊಳ್ತೀವೋ ಅದರ ವಿಶೇಷವಾದಂತಹ ಪೂಜೆಗಳನ್ನ ಮಾಡಬಹುದು ಜಾಸ್ತಿ ಇದೆ ಶಾಸ್ತ್ರ ಮೊದಲ ಮೊದಲನೇದಾಗಿ ಏನು ಅಂತಂದ್ರೆ ಅಮಾವಾಸ್ಯೆಯು ಪಿತೃ ಪಕ್ಷವು ಆಗಿರೋದ್ರಿಂದ ಪಿತೃಗಳ ಅಮಾವಾಸ್ಯೂ ಆಗಿರೋದ್ರಿಂದ ಎಲ್ಲ ಸರ್ವ ಸ ಸರ್ವಸಂಕಲ್ಪವು ಪಿತೃಗಳ ಉದ್ದೇಶವೇ ಮಾಡಬೇಕು ಈ ಹದಿನೈದು ದಿನವೂ ಕೂಡ ನಾವು ಈ ಪೂಜೆ ಪುನಸ್ಕಾರ ಸ್ನಾನ ದಾನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಏನೇ ಸತ್ಕರ್ಮ ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಯಾರಿಗಾರ ಏನಾದರೂ ಕೊಡ್ ಕೊಡಬೇಕಂತಂದ್ರೂ ಕೂಡ ಪಿತೃಗಳ ಉದ್ದೇಶವನ್ನು ಮನಸ್ಸನ್ನು ಇಟ್ಟುಕೊಂಡೇ ಮಾಡಿ ಮಾಡಬೇಕು ಇದು ಒಂದು ಅಮಾವಾಸ್ಯೆಯ ವಿಷಯದಲ್ಲಿ ಅವತ್ತು ಒಪ್ಪತ್ತು ಹಿಂದಿನ ದಿನ ರಾತ್ರಿ ಏನು ಫಲಾಹಾರ ಅಮಾವಾಸ್ಯೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಸ್ನಾನಾದಿಗಳನ್ನು ಮಾಡಿಕೊಂಡು ಅವತ್ತು ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ಪಾರಾಯಣೆ ಮಾಡಬೇಕು ಎಲ್ಲ ಪಿತೃಗಳಿಗೂ ಮೋಕ್ಷ ಕೊಡ್ತಕ್ಕಂಥವನು ಮಹಾವಿಷ್ಣು ಆಯಿತಾ ಸಂಸಾರವನ್ನು ಕೊಡ್ತಕ್ಕಂಥವನು ಜನಾರ್ದನ ರೂಪಿ ಪರಮಾತ್ಮ ಅವನದ್ದೇ ಇನ್ನೊಂದು ರೂಪ ಯಾವ ಸಂಸಾರದಲ್ಲಿ ನೀನು ತಗೊಂಡು ಬಂದಿದ್ದೀಯೋ ನಮ್ಮನ್ನು ನಿನ್ನ ಅದೇ ಇನ್ನೊಂದು ರೂಪದಿಂದ ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತ ಆಯ್ತಾ ಹಾಗಾಗಿ ಸಂಕಲ್ಪವು ಏನು ಏನಿರಬೇಕು ಅಂದರೆ ಪಿತೃಗಳಿಗೆ ಮೋಕ್ಷವಾದರೆ ನಾವೆಲ್ಲರೂ ಸುಖವಾಗಿರ್ತೇವೆ ಅದನ್ನು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವತ್ತು ವಿಷ್ಣು ಸಹಸ್ರನಾಮ ಪೂಜೆಯನ್ನು ಅಥವಾ ಪಾರಾಯಣೆಯನ್ನು ಪೂಜೆ ಪುನಸ್ಕಾರ ಮಾಡತಕ್ಕಂಥ ವರ್ಗವೇ ಅಲ್ಲದೆ ಎಲ್ಲರಿಗೂ ವಿಷ್ಣು ಸಹಸ್ರನಾಮವನ್ನು ಹೆಚ್ಚು ಅವತ್ತು ಪಾರಾಯಣೆ ಮಾಡಿ ಕೆಲಸಕ್ಕೆ ಭಕ್ಷಕ್ಕೆ ಹೋಗಿ ಅವತ್ತು ತರ್ಪಣವನ್ನು ಮಾಡಿ ಹೋಗಬೇಕು ಸರಿ ಸರಿ ನಮ್ಮಲ್ಲಿ ಆ ಆಚರಣೆ ಇಲ್ಲ ಆಯಿತು ಅಕ್ಕಿ ಬೆಲ್ಲ ತೆಂಗಿನಕಾಯಿ ಇದ್ದೇ ಇದೆಯಲ್ಲ ಅದನ್ನು ತಗೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡ್ತಕ್ಕಂಥವರಿಗೆ ಅದನ್ನು ಇಟ್ಟುಕೊಟ್ಟು ಪಿತೃಗಳ ಪ್ರೀತ್ಯರ್ಥವಾಗಿ ನೀವು ಪೂಜೆ ಮಾಡಿ ನಿಮಗೆ ದಾನ ಮಾಡಿದ್ದೇನೆ ಅಂತಂದ್ಬಿಟ್ಟು ಎಳ್ಳು ಸಹಿತ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆ ಎಳ್ಳು ಕರಿ ಎಳ್ಳು ಎಳ್ಳು ಸಿಗಲಿಲ್ಲ ಎಳ್ಳೆಣ್ಣೆ ಸಿಕ್ತು ಆಯಿತಾ ಅದನ್ನು ಅದನ್ನು ಏನು ಆಮದಾನ ಅಂತ ಕರೀತಾರೆ ಆಮದಾನ ಅಂದರೆ ತಿನ್ನತಕ್ಕಂತಹ ಆಹಾರಕ್ಕೆ ಬಳಸ್ತಕ್ಕಂತಹ ವಸ್ತುಗಳು ಅಂತಂತ ಇದನ್ನು ಪೂಜೆ ಮಾಡ್ತಕ್ಕಂತಹ ಅರ್ಚಕರಿಗೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಸೊ ಇದೆಲ್ಲವೂ ಕೂಡ ಒಂದು ಸಾಮಾನ್ಯ ದಿನದಲ್ಲಿ ಮಾಡ್ತಕ್ಕಂಥ ದಾ ದಾನಾದಿ ಸತ್ಕರ್ಮಗಳಿಗಿಂತ ಇದು ನೂರಾರು ಪಟ್ಟು ಈಗ ವೀಕ್ಷಕರೇ ಅಮಾವಾಸ್ಯೆ ಮತ್ತು ಗ್ರಹಣ ಎರಡು ಜೊತೆಯಾಗಿ ಬಂದಿರೋದ್ರಿಂದ ಕೂಡ ಅನೇಕ ಪ್ರಶ್ನೆಗಳಿರುತ್ತೆ ಗೊಂದಲಗಳಿರುತ್ತೆ ಆ ರೀತಿಯ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು ಹರೀಶ್ ಕಶ್ಯಪ್ ಅವರು ತಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಈಗ ಮೊದಲ ಕರೆ ಚಿತ್ರದುರ್ಗ ಚಿತ್ರದುರ್ಗದಿಂದ ಉಷಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಉಷಾ ಅವರೇ ಉಷಾ ತಮ್ಮ ಪ್ರಶ್ನೆ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಕೇಳಿ ಪ್ರಶ್ನೆ ಪ್ರಶ್ನೆ ತಮ್ಮ ಈಗ ವೃಷಭ ರಾಶಿಗೆ ಹೇಳಿದ್ದೀನಿ ಅನಿರ್ಶೀಕ್ಷಿತವಾಗಿರತಕ್ಕ ಲಾಭವನ್ನು ಒಳ್ಳೆಯ ಏನೋ ಕೆಲಸ ಕಾರ್ಯಗಳಾಗ್ತಕ್ಕಂಥ ನೀವು ಅಂದ್ಕೊಂಡಿಲ್ಲದೆ ಇರುವಂತಹ ಕೆಲವು ಲಾಭಗಳಾಗ್ತಕ್ಕಂಥ ಸಮಯ ಇದೆ ಇದು ಬಹಳ ಒಳ್ಳೇದಿದೆ ಗುರುಬಲವು ಇಲ್ಲದೆ ಹೋದ್ರೂ ಕೂಡ ಕೆಲವೊಂದು ವಿಶೇಷ ಫಲಗಳು ಇಂಥ ಪರ್ವ ವಾರಗಳಲ್ಲಿ ಅಥವಾ ದಿನಗಳಲ್ಲಿ ಬರ್ತದೆ ಅಂತಂತ ಒಳ್ಳೇದಾಗಲಿ ಒಳ್ಳೆ ಪುತ್ರೋತ್ಸವ ಗ್ರಹಣ ಪುತ್ರೋತ್ಸವ ಆಗಿ ನಿಮಗೆ ಆನಂದವನ್ನು ಉಂಟು ಮಾಡಲಿ ಆ ಪಿತೃದೇವತೆಗಳು ಗ್ರಹಣದ ಸಂದರ್ಭದಲ್ಲಿ ಹೇಗೆ ಎಚ್ಚರ ಅವರು ಗ್ರಹಣದ ವಿಷಯದಲ್ಲಿ ನೀವೇನು ಚಿಂತೆ ಮಾಡೋದು ಬೇಡ ನಿಮ್ಮ 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 ಜಾಗೃತಿಯಲ್ಲಿ ನೀವಿರಬೇಕು ಆದಷ್ಟು ದೇವರ ಸ್ಮರಣೆಯಲ್ಲಿ ಇರಬೇಕು ಗ್ರಹಣ ಅಂತಂತಂದರೆ ಆದಷ್ಟು ದೇವರ ನಾಮಸ್ಮರಣೆಯಲ್ಲಿ ಕಾಲ ಕಳಿಬೇಕು ಗರ್ಭಿಣಿ ಸ್ತ್ರೀಯರು ಸರಿ ಮತ್ತಷ್ಟು ಕಾಲೇಜ್ ಜೊತೆ ಮಾತಾಡೋಣ ಹಾಗೆ ಇನ್ನುಳಿದ ಆರು ರಾಶಿಯ ಬಗ್ಗೆ ತಿಳ್ಕೊಳ್ಳೋದು ಬಾಕಿ ಇದೆ ಒಂದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್